ಮಕ್ಕಳಿಗೆ ಸ್ಪೆಷಲ್ ಪ್ರೊವಿಷನ್ ಅಂತ ತಗೊಂಡಿದ್ರೆ ಇಂಥ ಏರಿಯಾದಲ್ಲಿರೋ ಮಕ್ಕಳಿಗೆ ಈಗ ಅಂಗನವಾಡಿಗೆ ಕಳಿಸ್ತಿದ್ದೀರಾ ನಮ್ಮ ಮಕ್ಕಳನ್ನ ಎಲ್ಲಿ ಕಳಿಸ್ತಿದ್ದೀರಾ ಬಿಸಿ ಮುಗಿಸಿದ್ರೆ ಅವರೇ ಕ್ಲೀನ್ ಮಾಡ್ತಾರೆ ನನಗೆ ಡೀಟೇಲ್ಸ್ ಕೊಡಿಸಿ ಮೇಡಮ್ ಒಂದು ರೌಂಡ್ ಫೈನ್ ಹಾಕ್ಸಿ ಇವತ್ತೇನು ಮಾಡ್ತಾರೆ ಕ್ಲೀನಿಂಗ್ ಡ್ರೈವ್ ಇದು ಇವತ್ತು ನಾಳೆ ಈ ವಾರ್ಡ್ ಇಟ್ಕೊಂಡು ಇದು ನೀರು ಹೋಗಲ್ಲ ಸರ್ ಇದೆಲ್ಲ ಸ್ಟಾಕ್ ಆಗುತ್ತೆ ನಿಮ್ಮ ಖಾಲಿ ಸೈಟ್ಸ್ ಅವ್ರಿಗೆಲ್ಲ ಒಂದು ನೋಟಿಸ್ ಇಶ್ಯೂ ಮಾಡಿ ಫೈನ್ ಹಾಕ್ಬಿಡಿ ಸರ್ ಬುದ್ಧಿ ಬರುತ್ತಿಲ್ಲ ಕಲಿಯಲ್ಲ ಸೊಳ್ಳೆಗಳು ಜಾಸ್ತಿ ಹಾವುಗಳೆಲ್ಲ ಜಾಸ್ತಿ ಕ್ಲೀನು ನೀರು ಹೋಗ್ತಾ ಇಲ್ಲ ಸರ್ ಫುಲ್ ಜಾಮ್ ಆಗೋಗ್ಬಿಟ್ಟಿದೆ ಆ ಕಡೆಯಿಂದ ನೀರು ಬಂದ್ರೆ ಜಾಮ್ ಆಗೋಗ್ ಇಲ್ಲ ಎಲ್ಲ ಕ್ಲೀನ್ ಮಾಡಿಸ್ತೀನಿ ಸರ್ ಅಂದ್ರೆ ಆರಾಮಿದ್ದೀರಲ್ಲ ಅದೇ ಕಮ್ಮ ನಿಮ್ಮ ಮನೆ ಬರ್ತಿದ್ದೆ ಏ ಇವ್ರು ಆ ಕೆಲಸ ಮಾಡಿದ್ರೆ ನಾನು ಮಾತಾಡಲ್ಲ ಆಮೇಲೆ ಇಷ್ಟಿರಲ್ ಬಂದು ಒಂದು ವಿಜ್ಞಾಪನೆ ನಿಮಗೆ ಗೆದ್ದಿರೋರಿಗೆ ಊರಿಗೆ ಹೋಗ್ಬಿಟ್ಟು ಸ್ವಲ್ಪ ನೀವು ಕಾಂಟ್ಯಾಕ್ಟ್ ಇಲ್ಲ ಮೊನ್ನೆ ಒಂದು ಒಂದು 7-8 ಪಂಚಾಯಿತಿ ಆಯಿತು ಈಗ ಹೋಗ್ತೀನಿ ಈಗ ಮದ್ರಾಸಲ್ಲಿ ಮದ್ರಾಸಲ್ಲಿ ಅವೆಲ್ಲ ನಾನು ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ಭಾಳ ಸಪೋರ್ಟ್ ಮಾಡಿರೋರು ಅವರು ನನ್ನ ಮಾತಿ ಬೆಲೆ ಕೊಟ್ಬಿಟ್ಟು ಸಪೋರ್ಟ್ ಮಾಡಿದ್ದಾರೆ ಅವ್ರು ನನ್ನ ಬಂದು ಪೇಚಾಡ್ತಾರೆ ಏನಪ್ಪ ಬರಲೇ ಇಲ್ವಲ್ಲಪ್ಪ ಏ ಬರ್ತಾರಪ್ಪ ಸೆಷನ್ಸ್ ನಡೀತಾ ಇದೆ ಬರ್ತಾರೆ ಅಂತ ಹೇಳಿ ಆ ರೀತಿ ಹೇಳ್ತಾ ಇದ್ದೆ ಹೋಗ್ತೀನಿ ದೇವರಲ್ಲೇ ಸರಿ ಇವತ್ತು ಮುನ್ಸಿಪಲ್ ಲೇಔಟ್ಗೆ ಬಂದಿದ್ದೀವಿ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಸೆಷನ್ ಇದೆ ನಾನಾದರೂ ಈ ಕಾರ್ಯಕ್ರಮ ನಡೆಸ್ಕೊಂಡೆ ಬಂದಿದ್ದೀನಿ ಸೊ ಭಾಳ ಖುಷಿಯಾಯಿತು ಬೇಸಿಕ್ ಫೆಸಿಲಿಟೀಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಮನೆಗೂ ಇಂಡಿವಿಜುವಲಿ ನಾನು ಮನೆ ಮನೆಗೂ ಹೋಗ್ತಿರೋ ಮುಖ್ಯ ಉದ್ದೇಶ ಏನು ಅಂದರೆ ಭ್ರಷ್ಟಾಚಾರನ ತಡೆಯೋಕ್ಕೆ ಈಗ ಏನಾಗ್ಬಿಡುತ್ತೆ ಅವರೇ ಆಫೀಸ್ಗಳು ಸುತ್ತಿದಾಗ ಅಲ್ಲೆಲ್ಲೋ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಂಗಾಗುತ್ತೆ ಸೊ ನಾನೆಲ್ಲ ಚಿಕ್ಕಬಳ್ಳಾಪುರ ಜನತೆಗೆ ವಿನಂತಿಸ್ತೇನೆ ನಿಮ್ದು ಏನೇ ಕೆಲಸ ಇದ್ದರೂ ನಾನು ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಸಮಸ್ಯೆನ ಹೇಳಿ ನಾನು ಬಗೆಹರಿಸ್ತೀನಿ ನಿಮ್ದು ಏನೇ ಸಮಸ್ಯೆ ಇದ್ದರೂ ನನಗೆ ಹೇಳಿ ನಿಮ್ಮ ಖಾತೆದಿದ್ದರೆ ದಯವಿಟ್ಟು ವೆಬ್ಸೈಟಲ್ಲಾದರೂ ರಿಜಿಸ್ಟರ್ ಆಗಿ ಇದರಿಂದ ಭ್ರಷ್ಟಾಚಾರ ತಡಿಬೋದು ಸರ್ ಇಲ್ಲಾಂದರೆ ನಾನೆಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡ್ರೆ ಸೊ ಇವೆಲ್ಲ ಭ್ರಷ್ಟಾಚಾರನ ತಡೆಯೋಕ್ಕೆ ಪ್ರಯತ್ನಗಳು ಸರ್ ಎಮ್ ಎಲ್ ಎ ಡೈರೆಕ್ಟಾಗಿ ಕಾಮನ್ ಮ್ಯಾನಿಗೆ ಕನೆಕ್ಟ್ ಆದಾಗ ಆ ಮೀಡಿಯೇಟರ್ಸ್ ಎಲ್ಲ ಹೋಗ್ಬಿಡ್ತಾರೆ ಸರ್ ಅದು ಹೋಗಬೇಕು ಅನ್ನೋದೇ ನನ್ನ ಆಸೆ ತುಂಬ ಮೋರ್ ದೆನ್ 1500 ಸರ್ ಆಲ್ಮೋಸ್ಟ್ ಅಲ್ಲಿ ನೋಡಿ ಅದರಲ್ಲಿ 75% ಜನ ನಾನೇ ಮಾತಾಡಿದ್ದೀನಿ ನಾನು ಎಲ್ಲೋ ಟ್ರಾವೆಲಲ್ಲಿ ಇರ್ತೀನಿ ಈಗ ಭಾಳಷ್ಟು ಜನ ಕೆಲವರು ಹೇಳ್ತಾರೆ ಎಮ್ ಎಲ್ ಎ ಫೋನ್ ಎತ್ತಲ್ಲ ಮಾತಾಡಲ್ಲ ನಾನು ಟಿಫನ್ ಆಯಿತಾ ಊಟ ಆಯಿತಾ ಇಂಥ ಫೋನ್ಗಳೆಲ್ಲ ಎತ್ತಲ್ಲ ನಾನು ಕಷ್ಟ ಹೇಳಿದವ್ರಿಗೆ ಫೋನ್ ನಾನೇ ಕಾಲ್ ಈ ಆಲ್ಮೋಸ್ಟ್ ಅಲ್ಲಿ ಕೆಲವ್ರು ಏನು ಗೊತ್ತಾ ಏನೂ ಕೆಲಸ ಇರಲ್ಲ ಸುಮ್ಮನೆ ಫೋನ್ ಮಾಡ್ತಾರೆ ಅಂಥವ್ರ ಫೋನ್ಗಳೆಲ್ಲ ನಾನು ಎತ್ತಲ್ಲ ನಾನು ಜನರ ಸಾಮಾನ್ಯ ಇವಾಗ ಯಾರೋ 500 ಜನ ಓಟ್ ಹಾಕಿ ಗೆದ್ದಿರೋನಲ್ಲ ನಾನು 89,000 ಓಟ್ ಹಾಕಿದ್ರೆ ಗೆದ್ದಿರೋನು ನಾನು ವೆಬ್ಸೈಟಲ್ಲಿ ಯಾರು ಸಮಸ್ಯೆ ಹೇಳ್ತಿದ್ದಾರೆ ಆ ಸಮಸ್ಯೆನ ನಾನು ಗಮನಿಸಿ ನಾನು ಅವ್ರಿಗೆ ಫೋನ್ ಮಾಡ್ತಿದ್ದೀನಿ ನಾನು ನಾನೇ ಡೈರೆಕ್ಟಾಗಿ ನಾನು ಎಲ್ಲಿದ್ದರೂ ಫೋನ್ ಮಾಡ್ತೀನಿ ನಾನು ಕಾಮನ್ ಮ್ಯಾನಿಗೆ ಸ್ಪಂದಿಸ್ತಾ ಇದ್ದೀನಿ ಸೊ ಇದೇನಾಗುತ್ತೆ ಈ ರೊಟೀನಾಗಿ ಒಂದು 500 ಜನ ಇರ್ತಾರೆ ಸರ್ ಇವರೇ ಕಾಲ್ ಮಾಡ್ತಾರೆ ಇವ್ರಿಗೆ ಟೈಮ್ ಕೊಟ್ಟರೆ ನನ್ನ ಕಾಮನ್ ಮ್ಯಾನ್ ಯಾವಾಗ ರೀಚ್ ಆಗೋದು ಹಳೆ ಶಾಸಕರು ಇದೇ ತಪ್ಪು ಮಾಡಿದ್ದು ನನಗೆ ಅದೇ ಬೇಜಾರಾಗೋದು ಅವ್ರು 500 ಜನನೇ ಹಿಂದೆ ಹಾಕ್ಕೊಂಡು ಹೋದ್ರು ಅವರೂ ಕೈ ಕೊಟ್ಟರು ಜನನೂ ಕೈ ಕೊಟ್ಟರು ಸರ್ ಬೇಸಿಕ್ ಫೆಸಿಲಿಟಿ ಆ ಖಾತೆ ವಿಚಾರ ಅಲ್ಲ ಸರ್ ನನಗೆ ಬೇಜಾರು ಅನಿಸುತ್ತೆ ಸರ್ ಒಂದು ಸಿಟಿ ಸರ್ ಇವತ್ತು ನಾವು ಬೆಂಗಳೂರಿಗೆ ಹತ್ತಿರ ಇದ್ದೀವಿ ಖಾತೆ ಅವರು ಕಷ್ಟಪಟ್ಟು ಅವ್ರು ಸೈಟೋ ಮನೆ ಕಟ್ಕೊಂಡ್ರೆ ಅದನ್ನು ಮಾಡ್ಕೊಡೋಕ್ಕೇನು ಸರ್ ಈಗ ನಾನು ಕ್ಲಿಯರ್ ಮಾಡಿ ತೋರಿಸ್ತೀನಿ ನೋಡಿ ಸರ್ ಕ್ಲಿಯರ್ ಮಾಡಿ ತೋರಿಸ್ತೀನಿ ನಾನು ಜನಕ್ಕೆ ವಿನಂತಿಸ್ತೇನೆ ಚಿಕ್ಕಬಳ್ಳಾಪುರ ಜನತೆಗೆ ದಯವಿಟ್ಟು ಬನ್ನಿ ಯಾರು ಮೀಡಿಯೇಟರ್ಸ್ನ ಇಟ್ಕೋಬೇಡಿ ಮೀಡಿಯೇಟರ್ಸ್ ಇಟ್ಕೊಂಡ್ರೆ ಲಂಚ ತೊಗೊಂತಾರೆ ಅವರು ಅದನ್ನು ನಾನು ತಡಿಯೋಕ್ಕಾಗಲ್ಲ ನೀವು ಡೈರೆಕ್ಟಾಗಿ ಎಮ್ ಎಲ್ ಎನ ಕಾಂಟ್ಯಾಕ್ಟ್ ಮಾಡಿ ವೆಬ್ಸೈಟ್ಗೆ ಹಾಕಿ ನೀವು ಯಾರು ನನ್ನ ಮನೆ ಹತ್ರನೇ ಬಂದು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ ನಾನು ಹೇಳಿದ್ದೀನಿ ಕ್ಯೂ ಆರ್ ಕೋಡ್ ಇರೋದು ನಾನು ವೆಬ್ಸೈಟೆಲ್ಲ ತಂದಿದ್ದೀನಿ ಪ್ರತಿ ಮನೆಗೂ ಕೊಡ್ತೀನಿ ನೀವು ಹಾಕಿ ನಾನು ನಿಮ್ಮ ಮನೆಗೆ ಖಾತೆ ರೆಡಿ ಮಾಡಿ ತಂದುಕೊಡ್ತೀನಿ ಮಧ್ಯದಲ್ಲಿ ಯಾರಿಗೂ ಖಾತೆ ಮಾಡ್ಕೊಡ್ತೀವಿ ಅಂತ ಯಾರಾದರೂ ಒಬ್ಬರು 1 ರೂಪಾಯಿ ತೊಗೊಂಡ್ರೆ ಮಾಡಿ ಸ್ಟಿಂಗ್ ಆಪ್ ಸರ್ ಈ ಬಾರಿ ಮುಂದಿನ ಬಾರಿ ನಾವು ಕರ್ನಾಟಕದಿಂದಲೇ 20ಕ್ಕೂ ಹೆಚ್ಚು ಲೋಕಸಭೆ ಸ್ಥಾನಗಳನ್ನ ಗೆಲ್ತೀವಿ ನಮ್ಮ ಸೋನಿಯಾ ಗಾಂಧೀಜಿಯವರು ರಾಹುಲ್ ಗಾಂಧೀಜಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಮುಂದಿನ ವರ್ಷ ಅಧಿಕಾರಕ್ಕೆ ಬರುತ್ತೆ
ನಮಗೆಲ್ಲ ಪೂರ್ಣ ಭರವಸೆ ಇದೆ. ನಮ್ಮ ರಾಜ್ಯದಲ್ಲೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿ ಸಾಹೇಬರು ಖಂಡಿತವಾಗೂ ಅವ್ರ ನೇತೃತ್ವದಲ್ಲಿ ನಾವು 20ಕ್ಕೂ ಹೆಚ್ಚು ಸೀಟ್ ಗೆದ್ದೇ ಗೆಲ್ತೀವಿ. ನಾನು ಸ್ಥಳೀಯ ಶಾಸಕನಾಗಿ ಚಿಕ್ಕ ಎಂಪಿ ಕಾಂಗ್ರೆಸ್ ಗೆದ್ದೇ ಗೆಲ್ತೀವಿ, ನಮ್ಗೆ ನಂಬಿಕೆ ಇದೆ ಸರ್. ಸಾವಿರ 100 ಕಟ್ಟಿದ್ದೀನಿ ಅಣ್ಣ, ಕೂಲಿ ಮಾಡಿ ಕಟ್ಟಿದ್ದೀನಿ ನಗರಸಭೆಗೆ. ಇವತ್ತಿಗೂ ಇತಿ ಇಲ್ಲ ಗತಿ ಇಲ್ಲ. ಎಷ್ಟು ಅಪ್ಲಿಕೇಶನ್ ನೋಡಿ ಹಾಕಿದ್ರೆ ಎಲ್ಲ ಇದೆ ನನ್ನ ಹತ್ರ. ಒಬ್ಬರಾದ್ರೂ ಕಿವಿಗೆ ಹಾಕೊಂತ ಇಲ್ಲ. ಆಫೀಸ್ ಸಂಸ್ಥೆ ಇದು ಕೊಡದಕ್ಕೆ ಎಮ್ಮನ್ಗೆ ಅಂತ ಕೂಡ ಹೇಳಿದ್ರು. ಮುನಿಸಿ ಆಫೀಸಲ್ಲಿ ಇವತ್ತಿಗೆ ನಗರ ಸಭೆಗೆ ಹೋದ್ರೆ ಒಂದೊಂದ್ಸಲಿ ಒಂದೊಂದು ಹೇಳ್ತಾರೆ ಅವರು. ಅಣ್ಣ ಚೆನ್ನಾಗಿದೆಯಾ ತಿಂಡಿ? ನಮ್ಮದು ಹಾ, ಇದು ದೇವ್ರ ಪ್ರಸಾದ, ಇವತ್ತು ಅಮಾವಾಸ್ಯೆ, ತಂದು ಕೊಡ್ತೇನೆ ನನ್ನ. ಕೆಳಗಡೆ ಸೇರ್ಕೊಂಡ್ಬಿಡ್ತಾರೆ. ಏನ ನಮ್ಗೊಂದ್ ಮನೆ
ಜಾಗದಲ್ಲಿ ಬೇಡ, ನಮ್ಗೆಲ್ಲಾರು ಬೇರೆ ಕಡೆ ಕೊಡ್ಸಿ. ನನಗೆ ಪಾಪ 17 ವರ್ಷ ಜಾಗ ಕೊಟ್ಟಿದ್ದಾರೆ ರಾಮಚಂದ್ರ ಪಾಂಡವ್ರ ಮಕ್ಕಳು, ಅವ್ರ ಸಸರ್ ಇವತ್ತು ನಾ ಚೆನ್ನಾಗಿ ಅವ್ರಿಗೆ ಬರ್ಕೊಂಡು ನನಗ ಸಂತೋಷ. ನಾನು ಬೇರೆ ಕಡೆ ಎಲ್ಲಾರು ಕೊಡ್ಸಿ ಜಾಗ, ಇದು ದೇವಸ್ಥಾನ ಜಾಗ ಆಯ್ತು ನನ್ಗೆ ಜಾಗ ಮಾಡ್ಕೊಂಡು.